ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಇದೀಗ ರಾಜ್ಯಾದ್ಯಂತ ಎಕ್ಸಾಮ್ಗಳ ಸುಗ್ಗಿ ನಡೀತಾ ಇದೆ ಮತ್ತು ಎಲ್ಲ ವಿದ್ಯಾರ್ಥಿಗಳು ಸರ್ಕಾರಿ ಸೇವೆಯನ್ನು ಸೇರಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಓದ್ತಾ ಇದ್ದಾರೆ ಮತ್ತು ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೊಂದು ಸಿಹಿ ಸುದ್ದಿ ಇದೀಗ ಲಭ್ಯ ಆಗಿದೆ ಮತ್ತು ವಿಶೇಷವಾಗಿ ಕೆ ಪಿ ಎಸ್ಸಿಯ ಹೊಸದೊಂದು ನೇಮಕಾತಿ ವಿಧಾನ ಜಾರಿಯಾಗ್ತಾ ಇದೆ ಅಂದರೆ ಸರ್ಕಾರಕ್ಕೆ ಈಗಾಗಲೇ ಆ ಕುರಿತಾಗಿ ಪ್ರಸ್ತಾವನೆ ಕೂಡ ಹೋಗಿದೆ ಕೆ ಪಿ ಎಸ್ ಸಿ ಎಕ್ಸಾಮ್ಗಳು ಅಥವಾ ಕೆ ಪಿ ಎಸ್ ಸಿ ನೇಮಕಾತಿಗಳು ಅಂದ ತಕ್ಷಣ ಬಹುತೇಕ ವಿದ್ಯಾರ್ಥಿಗಳು ಒಂದು ಖುಷಿಯಲ್ಲಿರ್ತಾರೆ ಯಾಕಂದರೆ ಬೃಹತ್ ಸಂಖ್ಯೆಯಲ್ಲಿ ಈ ನೇಮಕಾತಿ ಆಗುತ್ತೆ ಮತ್ತು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶ ಇರುತ್ತೆ ಒಳ್ಳೆಯ ಓದುವವ್ರಿಗೆ ಅಂತ ಹೇಳಿ ಹಾಗಾದರೆ ಬನ್ನಿ ಈ ಹೊಸ ನೇಮಕಾತಿ ವಿಧಾನ ಏನು ಇದು ಎಷ್ಟು ಪೂರಕ ಎಷ್ಟು ಮಾರಕ ಮತ್ತು ಇದರಿಂದ ವಿದ್ಯಾರ್ಥಿಗಳಿಗೆ ಹೇಗೆ ಅನುಕೂಲ ಅನ್ನೋ ಕುರಿತಾಗಿ ಸಂಪೂರ್ಣವಾದ ವಿಡಿಯೋ ನಿಮಗಾಗಿ ಅದಕ್ಕೂ ಮುಂಚೆ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಎಸ್ ಕೆ ಪಿ ಎಸ್ ಸಿ ಹೊಸ ನೇಮಕಾತಿ ವಿಧಾನವನ್ನು ಪರಿಚಯ ಮಾಡ್ತಾ ಇದೆ ಕರ್ನಾಟಕ ಲೋಕಸೇವಾ ಆಯೋಗ ಆಡಳಿತ ಕಚೇರಿಗಳ ಬೆನ್ನೆಲ್ಬಾಗಿರ್ತಕ್ಕಂಥ ಗ್ರೂಪ್ ಸಿ ಹುದ್ದೆಗಳನ್ನು ನೇಮಕಾತಿ ಮಾಡೋದಕ್ಕೆ ಹೊಸದೊಂದು ವಿಧಾನವನ್ನು ಅಳವಡಿಸ್ಕೊಳ್ಳೋದಕ್ಕೆ ಮುಂದಾಗಿದೆ ಅನ್ನುವಂಥದ್ದು ಆ ವಿಧಾನದ ಮೂಲಕ ಏನಪ್ಪಾ ಅಂದರೆ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳೋದಕ್ಕೆ ವರ್ಷಕ್ಕೆ ಎರಡು ಬಾರಿ ಎಕ್ಸಾಮನ್ನು ಮಾಡ್ತಾರೆ ಅಂದರೆ ಆರು ತಿಂಗಳಿಗೆ ಒಂದು ಸಾರಿ ಝುಮ್ಯಾಟ್ ಮತ್ತು ಜೆ ಇ ಮಾದರಿಯಲ್ಲಿ ಎಕ್ಸಾಮ್ಗಳನ್ನು ಮಾಡೋದಕ್ಕೆ ಚಿಂತನೆಯನ್ನು ನಡೆಸಿದ್ದಾರೆ ಅಲ್ಲದೆ ಈ ಸಂಬಂಧ ಈಗಾಗಲೇ ನೇಮಕ ಪ್ರಕ್ರಿಯೆಯಲ್ಲಿ ಸಮಗ್ರ ಸುಧಾರಣೆ ತರುವ ಕುರಿತಾಗಿ ಪ್ರಸ್ತಾವನೆ ಸಿದ್ಧಪಡಿಸಿ ಅನುಮೋದನೆಗಾಗಿ ಈಗಾಗಲೇ ಸರ್ಕಾರಕ್ಕೂ ಕೂಡ ಈ ಒಂದು ಅನುಮೋದನೆಗಾಗಿ ಈ ಪ್ರಸ್ತಾವನೆ ಹೋಗಿದೆ ಅನ್ನುವಂಥದ್ದು ಆರು ತಿಂಗಳಿಗೆ ಒಂದರಂತೆ ಎರಡು ಎಕ್ಸಾಮನ್ನು ಜೆ ಇ ಇ ಮತ್ತು ಝ್ಮ್ಯಾಟ್ ರೀತಿಯಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಅದಲ್ಲದೆ ಸರ್ಕಾರ ಮಟ್ಟದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಕರಡು ನಿಯಮಗಳನ್ನು ಕೂಡ ರೂಪಿಸ ರೂಪ ಮಾಡ್ತಾ ಇದ್ದಾರೆ ರೂಪಿಸ್ತಾ ಇದ್ದಾರೆ ಅನ್ನುವಂಥದ್ದು ಎಸ್ ಮತ್ತು ಈ ಗ್ರೂಪ್ ಸಿ ಹುದ್ದೆಗಳು ಇನ್ನು ಮುಂದೆಯ ಪರೀಕ್ಷೆಯನ್ನು ಝುಮ್ಯಾಟ್ ಮತ್ತು ಜೆ ಇ ಮಾದರಿಯಲ್ಲಿ ವರ್ಷಕ್ಕೆ ಎರಡು ಸಲ ಅರ್ಹತೆ ಪರೀಕ್ಷೆಯನ್ನು ನಡೆಸ್ತಾರೆ ಹಾಗೂ ಅಭ್ಯರ್ಥಿಗಳಿಗೆ ಜ್ಯೇಷ್ಠತೆಯನ್ನು ಆಧರಿಸಿ ರ್ಯಾಂಕಿಂಗನ್ನು ನೀಡಲಾಗುತ್ತೆ ಹಾಗಿದ್ರೆ ಈ ರ್ಯಾಂಕಿಂಗ್ಗಳನ್ನು ನೀಡ್ತಾರೆ ಈ ರ್ಯಾಂಕಿಂಗಿಂದ ಏನು ಉಪಯೋಗ ಅನ್ನೋದನ್ನು ನೋಡೋದಾದರೆ ಅದನ್ನು ಆಧರಿಸಿ ಸರ್ಕಾರ ವಿವಿಧ ಇಲಾಖೆಗಳು ನೇರವಾಗಿ ತಮಗೆ ಬೇಕಾದ ಅಗತ್ಯ ಸಂಖ್ಯೆ ಹುದ್ದೆಗಳನ್ನು ಅಂದರೆ ರ್ಯಾಂಕಿಂಗ್ಗೆ ಡಿಪೆಂಡ್ ಆಗಿ ಅಥವಾ ರ್ಯಾಂಕಿಂಗ್ಗಳಿಗೆ ಹುದ್ದೆಗೆ ಅನುಗುಣವಾಗಿ ನಿಮ್ಮ ರ್ಯಾಂಕಿಂಗ್ಗೆ ಅನುಗುಣವಾಗಿ ನಿಮಗೆ ಆ ಹು ಆ ಇಲಾಖೆಯಲ್ಲಿ ಕೆಲಸಕ್ಕೆ ಕರೀತಾರೆ ಅನ್ನುವಂಥದ್ದು ಇನ್ನು ರ್ಯಾಂಕಿಂಗ್ಗಳನ್ನು ಕೊಡ್ತಾರೆ ನಿಮಗೆ ಇನ್ನು ಮುಂದೆ ಅನ್ನುವಂಥದ್ದು ಮತ್ತು ಅಭ್ಯರ್ಥಿಗಳ ವಿಶೇಷವಾಗಿ ಅಭ್ಯರ್ಥಿಗಳಿಗೆ ನೀರ್ತಕ್ಕಂಥ ಪರೀಕ್ಷೆ ರ್ಯಾಂಕಿಂಗ್ ಏನಿದೆ ಎರಡು ವರ್ಷಗಳವರೆಗೂ ಮಾತ್ರ ಮಾನ್ಯವಾಗಿರುತ್ತೆ ಅಂದರೆ ಈ ಸ್ಥಿತಿ ನೀವು ಎಕ್ಸಾಮನ್ನು ಬರೆದು ಈಗ ನೀವು ವ್ಯಾಲಿಡ್ ಆದರೆ ಅಥವಾ ಈಗ ಎಕ್ಸಾಮನ್ನು ಪಾಸ್ ಮಾಡಿ ನಿಮಗೆ ರ್ಯಾಂಕ್ ಸಿಕ್ಕರೆ ಈ ಒಂದು ರ್ಯಾಂಕ್ ಎರಡು ಸಾವಿರದ ಇಪ್ಪತ್ತೊಂದರ ರ್ಯಾಂಕ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮುಗಿದು ಹೋಗುತ್ತೆ ಒಮ್ಮೆ ನೀವು ಎಕ್ಸಾಮನ್ನು ಬರೆದು ಮತ್ತೊಂದು ರ್ಯಾಂಕಿಂಗನ್ನು ತಗೋಬೋದು ಅಂದರೆ ಅಲ್ಲಿವರೆಗೂ ನಿಮಗೆ ಎಲ್ಲೂ ಯಾವ ಇಲಾಖೆಯಲ್ಲೂ ಜಾಯ್ನ್ ಇಷ್ಟ ಇಲ್ಲ ಅಥವಾ ಎಲ್ಲೂ ಕರೀಲಿಲ್ಲ ಅಂದರೆ ಅದು ಎರಡು ವರ್ಷದವರೆಗೂ ಇರುತ್ತೆ ನಂತರ ಮತ್ತೊಮ್ಮೆ ಎಕ್ಸಾಮನ್ನು ಬರೀಬೇಕು ಅನ್ನುವಂಥದ್ದು ಅಂದರೆ ನಂತರ ಮತ್ತೆ ಪರೀಕ್ಷೆಯನ್ನು ಬರೀಬೇಕು ಅಥವಾ ಕೆ ಪಿ ಎಸ್ ಸಿ ಪ್ರತಿ ಸಾರಿನೂ ನಡೆಸ್ತಾ ಇರತಕ್ಕಂಥ ಅರ್ಹತ ಪರೀಕ್ಷೆಗಳೇನಿರುತ್ತೆ ಅದರಲ್ಲೂ ನೀವು ಪಾರ್ಟನ್ನು ತೊಗೊಂಡು ತಮ್ಮ ರ್ಯಾಂಕಿಂಗನ್ನು ಹೆಚ್ಚಿಸ್ಕೋಬೋದು ಯಾವುದೇ ನಿರ್ಬಂಧಗಳಿಲ್ಲ ಈಗಾಗಲೇ ರ್ಯಾಂಕ್ ಬಂದವರು ಎಕ್ಸಾಮ್ ಅನ್ನು ಬರಿಬಾರದು ಅಂತಿಲ್ಲ ನೀವು ಪ್ರತಿ ಸಾರಿ ಎಕ್ಸಾಮ್ ಅನ್ನು ಬರೆದು ರ್ಯಾಂಕಿಂಗ್ ಹೆಚ್ಚಿಸ್ಕೋಬಹುದು ಮತ್ತು ಎರಡು ವರ್ಷದ ನಂತರ ಇದರ ವ್ಯಾಲಿಡಿಟಿ ಮುಗಿದು ಹೋಗುತ್ತೆ ಮತ್ತೊಂದು ಎಕ್ಸಾಮ್ ಅನ್ನು ಬರೆದು ಒಳ್ಳೆಯ ರ್ಯಾಂಕ್ ಅನ್ನು ನೀವು ಪಡಿಬಹುದು ಅನ್ನುವಂಥದ್ದು ಎಸ್ ಮತ್ತು ಕರ್ನಾಟಕ ಸರ್ಕಾರ ಹಲವು ಇಲಾಖೆ ಅಥವಾ ಸಂಸ್ಥೆಗಳಲ್ಲಿ ಸುಮಾರು ಎರಡು ಪಾಯಿಂಟ್ ಐದು ಲಕ್ಷ ಹುದ್ದೆಗಳ ಕಾಲಿದೆ ನೋಡಿ ಎರಡೂವರೆ ಲಕ್ಷ ಹುದ್ದೆಗಳು ಕಾಲಿದೆ ಟು ಟು ಪಾಯಿಂಟ್ ಫೈವ್ ಅವಕಾಶಗಳು ತುಂಬ ಜಾಸ್ತಿ ಇದೆ ಅಂತ ಆಗ್ತಾಯಿದೆ ಎಸ್ ಮತ್ತು ಇಲ್ಲಿ ಶೇಕಡಾ ಅರವತ್ತಕ್ಕಿಂತ ಅಧಿಕ ಹುದ್ದೆಗಳು ಗ್ರೂಪ್ ಸಿಗೆ ಸಂಬಂಧಪಟ್ಟಂಥದ್ದು ಅಂದರೆ ಎರಡೂವರೆ ಖಾಲಿ ಇರತಕ್ಕಂಥ ಎರಡೂವರೆ ಲಕ್ಷ ಹುದ್ದೆಗಳಲ್ಲಿ ಅರವತ್ತು ಪರ್ಸೆಂಟ್ ಗ್ರೂಪ್ ಸಿ ಗೆ ಸಂಬಂಧಪಟ್ಟಂಥದ್ದು ಮತ್ತು ಎಲ್ಲ ಇಲಾಖೆಗಳಲ್ಲೂ ಪ್ರತಿ ವರ್ಷ ಗ್ರೂಪ್ ಸಿ ವೃಂದದ ನೇಮಕಕ್ಕೆ ಆಗಾಗ ಆರ್ಥಿಕ ಇಲಾಖೆಗೆ ಮತ್ತು ಸಿಬ್ಬಂದಿ ಸುಧಾರಣೆ ಇಲಾಖೆಗೆ ಮನವಿಯನ್ನು ಮಾಡ್ಕೊಳ್ತಾ ಇರ್ತಾರೆ ಡಿ ಪಿ ಎ ಆರ್ ಕರ್ನಾಟಕ ಸೇವಾ ಆಯೋಗಕ್ಕೆ ಸಿ ವೃಂದದ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಆಗಾಗ ಮನವಿ ಸಲ್ಲಿಕೆ ಆಗ್ತಾ ಇರ್ತದೆ ಆದರೆ ನಾನಾ ಕಾರಣಗಳಿಂದ ಏನಾಗುತ್ತೆ ಆಯೋಗ ನೇಮಕ ಪ್ರಕ್ರಿಯೆಯನ್ನು ಸಕಾಲದಲ್ಲಿ ನಡೆಸೋಕೆ ಆಗಲ್ಲ ಹೀಗಾಗಿ ಸರ್ಕಾರಿ ಇಲಾಖೆಗಳು ಸಿಬ್ಬಂದಿ ಕೊರತೆಯಿಂದ ಬಳಲ್ತಾ ಇದ್ದಾರೆ ಅಂದರೆ ಗ್ರೂಪ್ ಸಿ ಒಂದು ಏನಿದೆ ಗ್ರೂಪ್ ಸಿ ಯ ಕೆಲಸಗಾರರ ಅವಶ್ಯಕತೆ ಎಲ್ಲ ಇಲಾಖೆಯಲ್ಲಿ ಇರುತ್ತೆ ಆಗಾಗ ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟಂಗೆ ಈ ಕುರಿತಾಗಿ ಮನವಿಗಳು ಹೋಗೇ ಹೋಗ್ತಾ ಇರುತ್ತೆ ಅದೆಲ್ಲ ಆಗಿನೂ ಇನ್ನೂ ಕೂಡ ಎರಡೂವರೆ ಲಕ್ಷ ಹುದ್ದೆಗಳ ಖಾಲಿ ಇದೆ ಅಂತಾದರೆ ಈಗ ಹುದ್ದೆಗಳ ಸಂಖ್ಯೆ ಹೆಚ್ಚಿದೆ ಮತ್ತು ಅವಕಾಶಗಳು ಕೂಡ ಹೆಚ್ಚಿದೆ ಅನ್ನುವಂಥದ್ದು ಜೊತೆಗೆ ಕೆ ಪಿ ಎಸ್ ಸಿ ಈ ಹೊಸ ವಿಧಾನದಿಂದ ಸರ್ಕಾರ ನಾನಾ ಇಲಾಖೆಗಳನ್ನು ತನ್ನ ಅಗತ್ಯಕ್ಕೆ ತಕ್ಕಂತೆ ಗ್ರೂಪ್ ಸಿ ಹುದ್ದೆಗಳಿಗೆ ಸರಾಗವಾಗಿ ನೇರ ನೇಮಕಾತಿ ಮಾಡ್ಕೋಬಹುದು ಜೊತೆಗೆ ಸಹಾಯಕ ಸಿಬ್ಬಂದಿ ಕೊರತೆ ಸಮಸ್ಯೆಯಿಂದ ಹೊರಬರಲ ಹೊರಬರುತ್ತೆ ಅಂದರೆ ಎಲ್ಲ ಇಲಾಖೆಗಳು ಇನ್ನು ಸಹಾಯಕ ಸಿಬ್ಬಂದಿ ಕೊರತೆ ಏನಿದೆ ಅದು ಮುಗಿದು ಹೋಗುತ್ತೆ ನಂತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಗ್ರೂಪ್ ಸಿ ನೌಕರರು ಬೇಕು ಅಂತಂದರೆ ನೇರವಾಗಿ ಅಧಿಸೂಚನೆಯನ್ನು ಹೊರಡಿಸಿ ರ್ಯಾಂಕಿಂಗ್ ಪಡೆದಿರ್ತಕ್ಕಂಥವ್ರನ್ನ ನೇಮಕ ಮಾಡಿಕೊಳ್ಬಹುದು ಇತರೆ ಇಲಾಖೆಯಲ್ಲೂ ಕೂಡ ಇದನ್ನೇ ಅನುಭವ ಅನುಸರಿಸ್ತಾರೆ ಅಂದರೆ ಎಲ್ಲೆಲ್ಲಿ ಗ್ರೂಪ್ ಸಿ ಯ ಅವಶ್ಯಕತೆ ಇದೆ ಗ್ರೂಪ್ ಸಿ ಕೆಲಸಗಾರರ ಅವಶ್ಯಕತೆ ಇದೆ ಅವರು ನೇರವಾಗಿ ರ್ಯಾಂಕಿಂಗ್ನ ಆಧಾರದ ಮೇಲೆ ಅವರನ್ನು ಇಲಾಖೆಯ ಕಡೆಯಿಂದ ಕೆಲಸಕ್ಕೆ ತಗೋತಾರೆ ಅನ್ನುವಂಥದ್ದು ಮತ್ತು ಸಂಖ್ಯೆ ಕೂಡ ಹೆಚ್ಚಿದೆ ಎರಡೂವರೆ ಲಕ್ಷ ಗ್ರೂಪ್ ಸಿ ಕೆಲಸಕ್ಕೆ ಕರೀತಾ ಇದ್ದಾರೆ ಅಂದಾಗ ನಿಮ್ಮ ಓದು ಪ್ರಾಕ್ಟೀಸ್ ಇನ್ನಷ್ಟು ಹೆಚ್ಚಾಗಲಿ ಆಲ್ ದ ವೆರಿ ಬೆಸ್ಟ್ ಬೃಹತ್ ನೇಮಕಾತಿ ಆಗ್ತಾ ಇದೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನೇಮಕಾತಿಯಲ್ಲಿ ನಿಮ್ಮದೂ ಪಾಲಿರಲಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್ ಮತ್ತು ಹೊಸದೊಂದು ವಿಡಿಯೋ ಬರ್ತವೆ ನೆನಪಿರಲಿ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಮತ್ತು ಅವರಿಗೂ ಕೂಡ ಓದೋದಕ್ಕೆ ಉತ್ಸಾಹ ತುಂಬೋದನ್ನು ಮರಿಬೇಡಿ ಧನ್ಯವಾದಗಳು